ಹೋದು ಅಂತಕ್ಕಂಥದ್ದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಮಟ್ಟಕ್ಕಾಗಲಿಲ್ಲ, ಅಟ್ಲೀಸ್ಟ್ ಒಂದಿದ್ದುದ್ದು 9ಕ್ಕಾದ್ರೂ ರೀಚ್ ಆಗಿತ್ತು. ಜನ ಒಳ್ಳೆ ಕೆಲಸ ಓಟ್ ಹಾಕಲ್ಲ ಅಂತ ಮತ್ತೆ ಪ್ರೂವ್ ಆದಂಗೆ ಆಯ್ತಲ್ಲ. ಓಟ್ ಹಾಕ್ತಾರೆ, ಓಟ್ ಹಾಕ್ದೇ ಆಗೋದಿಲ್ಲ. ಲಕ್ಷಾಂತರ ಜನರು ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ಓಟ್ ಮಾಡಿದ್ದಾರೆ. ಇಲ್ಲಿ ಏನಾಗ್ತದೆ, ಕೆಲಸ ಮಾಡಿರೋದು ಒಂದಾದರೆ ಬರೀ ಯೂಟ್ಯೂಬ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾದ ಇರ್ಬೋದು, ಅದನ್ನೇ ಪ್ರಚಾರ ಮಾಡ್ತಕ್ಕಂಥದ್ದು ಇದೆ. ಸಾಮಾನ್ಯವಾಗಿ ಡಿ ಕೆ ಸುರೇಶ್ 24x7 ಕೆಲಸ ಮಾಡಿದ್ರು, ಯೂಟ್ಯೂಬ್ ಉಪಯೋಗಿಸಲ್ಲ, ಮತ್ತೊಂದು ಆಗಲ್ಲ. ಬೆಂಗಳೂರು ಟು ಕನಕಪುರ ರೋಡು ಮಾಡಿದಂಥ ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕಡೆ ಯಾರು ತಂದು ಮಾಡಿದಂಥ ಯಾರು ಅದೆಲ್ಲ ನೋಡಲ್ಲ. ಈಗ ನೋಡ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಏನು ಮಾಡ್ತಾರೆ ಏನು ಮಾಡ್ತಾರೆ, ಅದರಲ್ಲೇ ಆಕಾಶ ಭೂಮಿ ಎಲ್ಲ ಒಟ್ಟಿಗೆ ತೋರಿಸ್ತಾರೆ. ಸದ್ಯದಲ್ಲೇ ಅದು ಜನಗಳಿಗೂ ಗೊತ್ತಾಗಬೇಕಲ್ಲ, ನಾವು ಆಕಾಶ ಭೂಮಿ ಯೋಚನೆ ಮಾಡ್ಲಿಲ್ವಲ್ಲ. ಈಗ ಸದ್ಯಕ್ಕೆ 2028ಕ್ಕೆ ಯೋಚನೆ ಮಾಡಿ, ಸದ್ಯಕ್ಕೆ ಯೋಚನೆ ಮಾಡೋ ಬಿಜೆಪಿ ಪಕ್ಷದಲ್ಲಿ ತುಂಬ ಒಂದಷ್ಟು ಟೀಕೆಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ಆಡಳಿತದ ಬಗ್ಗೆ ಶಿವಣ್ಣ ಲೋಗನ್ ಇಟ್ಕೊಂಡು ನಮ್ದು ಯಾರ್ದು ಟೀಕೆ ಮಾಡಲಿಲ್ಲ, ಯಾರ್ದು ಟೀಕೆ ಮಾಡಲಿಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಅನುದಾನ ತರಬೇಕು ಅದನ್ನ ತರ್ತಕ್ಕಂಥ ಕೆಲಸ ಈ ಸರ್ಕಾರ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟಕ್ಕೆ ಅವರು ಅದನ್ನ ಸೋಮಶೇಖರ್ ಕಾಂಗ್ರೆಸ್ ಜೊತೆಯಲ್ಲಿ ಅವನೇ ಕಾಂಗ್ರೆಸ್ ಜೊತೆಯಲ್ಲಿ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದೀನಿ. ರಾಜ್ಯಾಧ್ಯಕ್ಷರಾಗಿ ವಿಜಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವ್ರು ಗೆದ್ದಿದ್ದಾರೆ. ಅದೆಲ್ಲ ಆಮೇಲೆ ಸ್ವಲ್ಪ ದಿವಸ ಹೋಲಿ. ಈಗ ಒಟ್ಟಲ್ಲಿ ಕಾಂಗ್ರೆಸ್ ಜೊತೆ ಇದ್ದೀವಿ ಸದ್ಯದ ಮಟ್ಟಿಗೆ. ನಮ್ಮ ಕ್ಷೇತ್ರ ಅನುದಾನ ಏನು ಬೇಕಾಗ್ತದೆ ಆ ವಿಚಾರಕ್ಕೆ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಮತ್ತು ಇನ್ನಿತರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅಭಿವೃದ್ಧಿನೂ ಡೆವಲಪ್ಮೆಂಟು ಆಗ್ಬೇಕಲ್ಲ.